ಜನತಕ ಮುಂಚಿದಂತ ಜನರಿಗೆ ನಿಮ್ಮ ಇಡಿಯಾದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸಾಷ್ಟಾಂಗ ತಮ್ಮಿದ್ದಂತ ಎಷ್ಟ ನಾವು ಅಭಿನಂದನೆ ಸಲ್ಲಬಹುದು ಸಾಧುವಾದ ಸಲ್ಲಿಸಬಹುದು ಅಷ್ಟು ಕಮ್ಮಿದೆ ನನ್ನ ಅನುಶನೆಗೆ ಎಲ್ಲಕ್ಕಿಂತ ನಾವು ಅಲ್ಪಸಂಖ್ಯಾತರು ಇದ್ದರೆ ಸುದ್ಧ ಬಹುಸಂಖ್ಯಾತ ಜಗತ್ತಿನ ಮುಡಿಸಂತ ಮಿಡಿಯಾದವರಿಗೆ ತುಂಬಾ ತುಂಬಾ ಧನ್ಯವಾದ ಜಗತ್ತ ಬದುಕತೈತಿ ಅಂದ್ರೆ ನಿಮ್ಮಿಂದ ಬದುಕ್ತಾ ಇದೆ ಸಣ್ಣ ಮನುಷ್ಯನೇ ಸುದ್ಧ ಒಂದು ನ್ಯಾಯ ಕೊಡುವಂತ ಯಾರಾದರೂ ಈಗಿನ ಕಾಲದಲ್ಲಿ ಕೊಡ್ತಾ ಇದೆ ಅಂದ್ರೆ ಈ ಮಿಡಿಯಾ ಕೊಡ್ತಾ ಇದೆ ಈ ಎಲ್ಲರಿಗೆ ತುಂಬಾ ತುಂಬಾ ಧನ್ಯವಾದಗಳು ತಾವು ಇದ ಸಮಯ ಅಲ್ಲ ಪ್ರತಿ ಸಮಯದಲ್ಲಿ ನಮ್ಮ ಜೊತೆಗಿದ್ದೀರಿ ಇದೇ ರೀತಿಯಲ್ಲಿ ಜೊತೆಗಿರ್ರೆ ಅಂತ ಹೇಳಿ ಒಂದು ಅಲ್ಪಸಂಖ್ಯಾತ ಸಮಾಜದಿಂದ ತಮಗೆ ಕೇಳ್ಕೊತಿದ್ದೀನಿ ಈ ಹೋರಾಟ ರಾಜಕೀಯ ಹೋರಾಟ ಆಗಬಾರದು ಅಂತ ಹೇಳಿ ನಂದ ಒಂದು ಸದ್ಭಾವನೆ ನಿನ್ನೆ ಅಮಿತ್ ಶಾ ಅವರ ಗಿವಿ ಶುದ್ಧ ಮನವಿ ಸಲ್ಲಿಸಿದ್ದೀನಿ ಪ್ರಹ್ಲಾದ್ ಜೋಶಿ ಭೀ ತುರಂತ ಓಡಿ ಬಂದರು ಅವರು ಶುದ್ಧ ಸಹಕಾರ ಮಾಡಿದಾರ ಈ ಮಟಕ ಪ್ರತಿ ಸಮಯ ಎಲ್ಲ ಪಕ್ಷದ ಅಂತ ಇಲ್ಲ ಅವ್ರದ್ದು ಭೀ ಸಹಕಾರ ನೀವು ಏನು ರೋಡ್ದಾಗ ಬೈಂದ್ರಿ ಈ ಸಿದ್ದರಾಮಯ್ಯದ ಕೊಡುಗಿದೆ ಸಿದ್ದರಾಮಯ್ಯವರು ಒಂದು ಕೋಟಿ ರೂಪಾಯಿ ಕೊಟ್ಟು ರೋಡ್ ಜನರು ಹುಡುಗರಿಗೆ ಉಗು ಬರು ದಾರಿ ಮಾಡಿದಾರೆ ಗೌರ್ಮೆಂಟ್ ಹೋಯ್ತು ಅಲ್ಲಿ ಏನೋ ಇಲ್ಲಿ ಬರುವಾಗ ಮತ್ತೆ ಕೊಳಚ ಬರಬೇಕಾ ಈ ನೀವು ನೋಡ್ತಾ ಇದ್ರೆ ಅವರಿಂದ ಸಹಕಾರದಾಗಿದೆ ನನಗೆಲ್ಲ ಪಕ್ಷ ಸಹಕಾರ ಇದೆ ಎಲ್ಲರೂ ನಮ್ಮ ಆತ್ಮೀಯರು ಇದ್ದಾರೆ ಎಲ್ಲರೂ ತಮ್ಮವರು ಇದ್ದಾರೆ ತಾವು ಎಲ್ಲರೂ ನಮಗೆ ಸಹಕಾರ ಮಾಡಿದಾಗ ನಾವು ಮತ್ತು ಆ ಮನುಷ್ಯನ ಯಾರ ತಪಸ್ತರಿದಾರಲ್ಲ ಕಠಿಣ ಕಠಿಣವಾಗಿ ಕೂಗೇನು ಬರ್ತಾ ಇದೆಯಲ್ಲ ಶಿಕ್ಷಣ ಹೋಮ್ ಮಿನಿಸ್ಟರ್ ಇದ್ದೀರಿಯ ನಾವು ಅಹಿಂಸಾವಾದಿಗಳು ಅಹಿಂಸಾ ತತ್ವನ ಪಾಲನೆ ಮಾಡೋ ಅಂಥವ್ರು ಇದ್ದರು ಇದು ನೀವೇನು ಪಿಂಚಿ ಕಾಣ್ತಾ ಇದೆಯಲ್ಲ ಈ ಪಿಂಚಿ ಯಾತಕ್ಕಿದೆ ಅಂದರೆ ಇದು ಚಿನ್ನ ಅಲ್ಲ ಒಂದು ಏನು ಗುರುತಲ್ಲ ಇದು ಒಂದು ಈ ಕಣ್ಣಾಗಿ ಹಾಕಿದ ನಂತರ ಕಣ್ಣು ಶುದ್ಧ ನೋವು ಆಗಲ್ಲ ಅಂತ ಸೂಕ್ಷ್ಮ ವಸ್ತು ಇದೆ ಇವು ನಾವು ಹಿಂಗೆ ಎಲ್ಲಿ ಇರಿವಿ ನಮ್ಮ ಕಾಲಿಂದ ಎಲ್ಲಿ ಇರುವ ಸೈಬಾರದು ಅಂತೇಳಿ ಹಿಂಗೆ ಪರಿಮಾರ್ಜನೆ ಮಾಡುವಂಥ ಒಂದು ತತ್ವ ಇದೆ ಆ ತತ್ವದಲ್ಲಿ ನಾವು ನಡುಕಿಯುವಂಥ ವಸ್ತುಗಳ ಆದ ಕಾರಣ ಆ ಮನುಷ್ಯನಿಗೆ ಕಠಿಣ ಕಠಿಣ ಕ್ರಮ ಆಗಬಾರ್ದು ಕಠಿಣಕ್ಕಿಂತ ಕಠಿಣ ಎಜುಕೇಷನ್ ಆಗಬೇಕು ಅವನ ಮನಸ್ಸು ಮನೋಭಾವನ ದುಷ್ಟ ಮನೋಭಾವನ ಇದ ಪರಿವರ್ತನ ಆಗಬೇಕು ಅವನಿಂದ ಭೀ ನಾಲ್ಕು ಮತ್ತಿದ್ದಂಥ ಅವನ ಅಪರಾಧ ಮಾಡಿದಂಥ ಅವ್ರು ಏನು ನಾಲ್ಕು ಹೆಣ್ಮಕ್ಳಿದಾರ ಅವ್ರ ಜೀವನ ಅವ್ರಿಗೆ ಶುದ್ಧ ನೀವಿಂದ ನಿಮ್ಮ ಗೌರ್ಮೆಂಟಿಂದ ಅವ್ರಿಗೆ ಸಹಾಯ ಆಗಬೇಕು ಅವ್ರ ಅನಾಥ ಇವನಿಗೇನೋ ಶಿಕ್ಷೆ ಆದ ನಂತರ ಅವ್ರ ಹಿಂದೆ ನಾಲ್ಕು ಮಕ್ಕಳಿದಾರಲ್ಲ ಅವ್ರಿಗೆ ಶುದ್ಧ ಸಹಾಯ ಆಗಬೇಕಂತ ನಾ ಗೌರ್ಮೆಂಟ್ ಕೇಳ್ಕೊತಿದ್ದೆ ಆ ಮನುಷ್ಯನಿಗೆ ಯಾವ ಪ್ರಕಾರ ನನ್ನ ವತಿಯಿಂದ ಗೌರ್ಮೆಂಟ್ ವತಿಯಿಂದ ನಾನು ಏನು ಸಂವಿಧಾನ ಅಲ್ಲ ನನ್ನ ಕಾನೂನು ಅಲ್ಲ ಪರ್ ನನ್ನ ವತಿಯಿಂದ ಅವ್ರಿಗೆ ಕ್ಷಮಾದಾನ ಕೊಡ್ತಾ ಇದ್ದಾನು ಅಭಯದಾನ ಕೊಡ್ತಾ ಇದ್ದಾನು ಅವನ ಜೀವನ ನೂರಾರು ವರ್ಷ ಬದುಕಲಿ ಅಂತೇಳಿ ನಾ ದೇವ್ರ ಕಡೆ ಪ್ರಾರ್ಥನಾ ಸಲ್ಲಿಸ್ತಾ ಇದ್ದೀನಿ